ಅಂದರೆ ಅಲ್ಲೇ ನಮಗೆ ಜಾಸ್ತಿ ಪಬ್ಲಿಸಿಟಿ ಬೇಕಾಗಿರೋದು. ನಾನು ಆವಾಗಲೇ ಹೇಳಿದ್ನಲ್ಲ, ಅಂದರೆ ನಮ್ಮ ಪಬ್ಲಿಸಿಟಿ ಅಂತಂದರೆ ನಮಗೆ ನಮ್ಮ ಕಾಂಟೆಂಟೇ ಜಾಸ್ತಿ ಮಾತಾಡಬೇಕು ಅಂತ. ಅದು ಇವಾಗಿಂದಲ್ಲ, ನಾವು ಪರಂಬಾ ಸ್ಟುಡಿಯೋಸು ನಮ್ದು ಆ್ಯಕ್ಚುಲಿ ಶುರು ಆಗಬೇಕಾಗಿದ್ದರಿಂದ ಅಲ್ಲಿಂದನೂ ಅಷ್ಟೇ. ಕಿರಿಕ್ ಪಾರ್ಟಿ ಟೈಮಿಂದನೂ ನಾವು ಏನೋ ನಮ್ದೆಲ್ಲ ಪಬ್ಲಿಸಿಟಿ ಬರೀ ಕಾಂಟೆಂಟ್ ಮೇಲೇ ಇತ್ತು. ಯಾಕಂದರೆ ಪ್ರತಿ ಸಿನಿಮಾದ ಏನೇ ಕಾಂಟೆಂಟ್ ಹೊರಗಡೆ ಬಂದ್ರೂ ಅದ್ಭುತವಾಗಿ ಏನೋ ಅದು ಜನರಿಗೆ ರೀಚ್ ಆಗಬೇಕು. ಬಿಕಾಸ್ ಆರ್ ಕಾಂಟೆಂಟ್ ವಿಲ್ ಸ್ಪೀಕ್. ಕಾಂಟೆಂಟ್ ಚೆನ್ನಾಗಿದ್ದರೆ ಏನೋ ಜನರಿಗೆ ಸಿನಿಮಾ ಮೇಲೆ ಒಂದು ಭರವಸೆ ಬರುತ್ತೆ. ಆ ಒಂದು ನಿಟ್ಟಲ್ಲಿ ನಾವು ಈ 21 ಪ್ರೀಮಿಯರ್ ಶೋಸ್ ಏನು ಮಾಡಿದ್ದೀವಿ, ಇದು ಅಂದರೆ ಓಪನ್ ಟು ಆಲ್ ಟಿಕೆಟ್. ಅಂದರೆ ಜನರಲ್ಗೆ ಜನರಲ್ ಆಗಿ ಬುಕ್ ಮಾಡೋಕ್ಕೆ ಬಿಟ್ಟಿರೋದಲ್ಲ ಜನರಿಗೆ. ನಾವು ಬರೀ ಯಾರು ಪೆಟ್ ಪೇರೆಂಟ್ಸ್ ಇದ್ದಾರೆ ಅವರನ್ನು ಮಾತ್ರ ಇನ್ವಿಟೇಷನ್ ಮೂಲಕ ಅವರನ್ನು ಏನೋ ಇನ್ವೈಟ್ ಮಾಡಿಬಿಟ್ಟು ಅವರಿಗೆ ನಾವು ಸಿನಿಮಾ ತೋರಿಸಿರೋದು. ಸೊ ಆಲ್ಮೋಸ್ಟ್ ಪ್ರತಿಯೊಂದು ಜಾಗದಲ್ಲೂ ಡೆಲ್ಲಿಯಲ್ಲಿ 2 ಪ್ರೀಮಿಯರ್ ಶೋಸ್ ಆಗಿತ್ತು. ಸೊ ದಟ್ ಈಸ್ ಲೈಕ್ 500 to 600 ಪೀಪಲ್ ಹ್ಯಾವ್ ವಾಚ್ ದ ಫಿಲ್ಮ್. ಅಮೃತಸರಲ್ಲಿ ಒಂದು 300 ಜನ ಸಿನಿಮಾ ನೋಡಿದ್ದಾರೆ. ಲಕ್ನೋದಲ್ಲಿ ಒಂದು 350 ಜನ ಸಿನಿಮಾ ನೋಡಿದ್ದಾರೆ. ಹೀಗೆ ಅಹಮದಾಬಾದ್ ಅಂತ ಅಹಮದಾಬಾದ್ ಆಗಲಿ ಅಥವಾ ಎಲ್ಲ ಆಲ್ ಓವರ್ ದ ಕಂಟ್ರಿ ಮೇನ್ ಸಿಟೀಸ್ ನಾವು ಟಾರ್ಗೆಟ್ ಮಾಡಿದ್ರೆ ವರ್ಡ್ ಆಫ್ ಮೌತ್, ನೀವು ಸಿನಿಮಾ ರಿಲೀಸ್ ಆಗೋ ಮುಂಚೆನೆ ಆ 300 ಜನ ಹೋಗಿ ಏನೋ ಮಾತಾಡೋಕ್ಕೆ ಶುರು ಮಾಡಿದ್ರೆ ಸಿನಿಮಾದ ಬಗ್ಗೆ, ವರ್ಡ್ ಆಫ್ ಮೌತ್ ಮುಂಚೆನೆ ಸ್ಪ್ರೆಡ್ ಆಗೋಕ್ಕೆ ಶುರು ಆಗಲಿ ಅನ್ನೋ ಒಂದು ನಿಟ್ಟಲ್ಲಿ ನಾವು ಮಾಡಿರೋದು. ಕರ್ನಾಟಕದಲ್ಲಿ ಆಬ್ವಿಯಸ್ಲಿ ಏನೋ ಏನೋ ಬಿಕಾಸ್ ನಾನೊಂದು ಇಷ್ಟು ಸಿನಿಮಾ ಮಾಡಿರೋದ್ರಿಂದ ಒಂದು ಭರವಸೆ ಇದೆ ನನ್ನ ಮೇಲೆ. ಅಂದರೆ ಹಾಂ, ಟ್ರೈಲರ್ ಚೆನ್ನಾಗಿ ಮಾಡಿದ್ದಾನೆ, ಸಿನಿಮಾನು ಚೆನ್ನಾಗಿ ಮಾಡಿರ್ತಾನೆ ಅನ್ನೋ ಒಂದು ಭರವಸೆ ಇದೆ. ಸೊ ಜನ ಇಲ್ಲಿ ಏನೋ ಯಾವತ್ತೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಾವು ಮಾಡಿರೋ ಸಿನಿಮಾಗೆ. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತು ಮಾಡ್ತಾ ಇದ್ದೀವಿ ನಾವು ಪ್ರೀಮಿಯರ್ ಶೋ ಇಲ್ಲಿ June 6th ಇಲ್ಲಿ. ಅಂದರೆ ನಾನು ಬರ್ಡೇಗೆ ಮಾಡೋಣ ಅಂತ ಪ್ಲ್ಯಾನ್ ಆಗಿತ್ತು ಕರ್ನಾಟಕದಲ್ಲಿ. ಸೊ ಇವತ್ತು ಪ್ರೀಮಿಯರ್ ಶೋಸ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲ, ಇಲ್ಲ ಇದು ಹೊರಗಡೆ ಮಾತ್ರ ಪೆಟ್ ಪೇರೆಂಟ್ಸ್ಗೆ ಮಾಡಿರೋದು. ಆಮೇಲೆ ಅದು ಅಂದರೆ ಪೆಟ್ ಪೇರೆಂಟ್ಸ್ ಅಂತೇಳಿ ನಾವು ಅಂದರೆ ಪೆಟ್ ಪೇರೆಂಟ್ಸ್ ಕಮ್ ಮೂವಿ ಲವರ್ಸ್ ಅವ್ರನ್ನ ನಾವು ಚೂಸ್ ಮಾಡಿರುವಂಥದ್ದು. ಇನ್ನೊಂದೇನಂತೇಳಿದ್ರೆ ನಾವು ಇವಾಗ KGF ಆಲ್ರೆಡಿ ಒಂದು ದೊಡ್ಡ ಮಟ್ಟದ ಮಾರ್ಕೆಟನ್ನು ನಮಗೆ ಕ್ರಿಯೇಟ್ ಮಾಡಿದೆ ಕನ್ನಡ ಸಿನಿಮಾಗೆ ಹೊರ ರಾಜ್ಯದಲ್ಲಿ. ಸೊ ಚಾರ್ಲಿ ನಾವು ಮಾಡ್ತಾ ಇಲ್ಲಿ ಪ್ರಮೋಟ್ ಮಾಡಬೇಕಿದ್ರೆ ಅದೆಷ್ಟೋ ಮಂದಿ ನಮಗೇ ಬಂದು ಹೇಳ್ತಾ ಇದ್ರು, ನೀವು ಕರ್ನಾಟಕ ಬಿಟ್ಬಿಡಿ ಸರ್, ನಾವು ಇಲ್ಲಿ ಪ್ರಮೋಟ್ ಮಾಡ್ತೀವಿ, ನೀವು ಬೇರೆ ಸ್ಟೇಟಲ್ಲಿ ಪ್ರಮೋಟ್ ಮಾಡಿ ಫಸ್ಟಿಗೆ ಇದು ಅಂದರೆ ನಮ್ಮ ಸಿನಿಮಾ ಅಂತೇಳಿ ಆ ಥರ ಸಪೋರ್ಟ್ ಮಾಡಿದ್ದಾರೆ. ಆ ನಿಟ್ಟಲ್ಲಿ ನಮ್ಮ ಉದ್ದೇಶ ಕೂಡ ಒಂದು ಕನ್ನಡ ಸಿನಿಮಾ ಬೇರೆ ರಾಜ್ಯದಲ್ಲಿ ಅಲ್ಲಿಯ ಜನರನ್ನು ಫಸ್ಟಿಗೆ ಕರೆಸಿ ನಮ್ಮ ಕನ್ನಡಿಗರು ಡೆಫಿನೆಟ್ಲಿ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಹೋಪ್ ನಮ್ಗೆ ಖಂಡಿತ ಇದೆ. ಸೊ ಆ ನಿಟ್ಟಲ್ಲಿ ನಾವು ಅಲ್ಲಿಂದ ಹೊರ ರಾಜ್ಯದಿಂದ ಇದನ್ನು ಪ್ರಾರಂಭ ಕೂಡ ಮಾಡಿರೋದು.